ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚಂದನ ಫ್ಯಾಷನ್ ಟೈಲರ್ ಚಾನಲ್. ನೋಡಿ, ಸ್ಲೀವ್ಸ್ ಡಿಸೈನ್ನ ಇವತ್ತು ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ. ನೋಡಿ, ಶುಗರ್ ಬೀಡ್ಸಲ್ಲಿ ಮಾಡೋವಂಥ ಸಿಂಪಲ್ ಸ್ಲೀವ್ಸ್ ಡಿಸೈನ್ ಇದು. ಚೆಕ್ಸಲ್ಲಿ ಮಾಡಿದ್ದೀನಿ. ಚೆಕ್ಸ್ಗಳನ್ನ ಫಸ್ಟೇ ನಾನು ಬರ್ಕೊಂಡಿದ್ದೀನಿ. ಚೆಕ್ಸ್ಗಳನ್ನ ವೈಟ್ ಪೆನ್ಸಿಲಲ್ಲಿ ಸ್ಕೇಲ್ ತೊಗೊಂಡು ಸಹಾಯದಿಂದ ಬರ್ಕೊಂಡಿದ್ದೀನಿ. ಆಮೇಲೆ ಅದ್ರ ಮೇಲೆ ನಾನು ಶುಗರ್ ಬೀಡ್ಸ್ಗಳನ್ನ ಹಾಕುತ್ತಾ ಹೋಗ್ತಿದ್ದೀನಿ. ಸಿಂಪಲ್ಲಾಗಿ ಮಾಡೋದಾದ್ರೂ ತುಂಬ ಗ್ರ್ಯಾಂಡಾಗಿ ಕಾಣಿಸುವಂಥ ಡಿಸೈನ್ ಇದು. ಬಿಗಿನರ್ಸ್ಗಳಿಗೆ ತುಂಬ ಯೂಸ್ ಆಗುವಂಥ ವಿಡಿಯೋ ಇದು. ನೋಡಿ, ತುಂಬ ಸಿಂಪಲಾಗಿ ಹಾಕೋಬೋದು ನಾವು. ನೀವು ಶುಗರ್ ಬಿಟ್ಸ್ ಚೈನ್ ಸ್ಟಿಚ್ಚು ಮತ್ತು ಶುಗರ್ ಬಿಟ್ಸ್ ಹಾಕೋದು ಕಲ್ತಿದ್ರೆ ಸಾಕು, ಈಸಿಯಾಗಿ ಈ ಸ್ಲೀವ್ಸ್ ಡಿಸೈನ್ನ ಮಾಡ್ಕೋಬೋದು. ಇದು ವೇರ್ ಮಾಡಿದ್ಮೇಲೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಸ್ಟಿಚ್ ಮಾಡಿದ್ಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣಿಸೋವಂಥ ಡಿಸೈನ್ ಇದು. ನೋಡಿ, ನಾನು ಕೆಳಗಡೆ ನೋಡಿ ಬಾರ್ಡ್ರ್ಗಳನ್ನ ಕೊಟ್ಟಿದ್ದೀನಿ. ಕಟ್ ಬೀಡ್ಸ್ ಹಾಕಿದ್ದೀನಿ, ಮತ್ತು ಸ್ಟೋನ್ ಚೈನ್ ಹಾಕಿದ್ದೀನಿ ಮಧ್ಯದಲ್ಲಿ, ಮತ್ತು ಆ ಕಡೆ ಈ ಕಡೆ ಶುಗರ್ ಬೀಡ್ಸ್ಗಳನ್ನ ಕೊಟ್ಟಿದ್ದೀನಿ, ಮತ್ತು ಅಲ್ಲೇ ಒಂದು ಇಲ್ಲಿ ಒಂದು ಸ್ಟೋನ್ಗಳನ್ನ ನಾನು ಅಂಟಿಸಿದ್ದೀನಿ, ಗ್ಲೂಯಿಂದ ಅಂಟಿಸಿದ್ದೀನಿ. ಆ ಶುಗರ್ ಬೀಡ್ಸ್ ಕೊಟ್ಟಿದ್ದೀನಿ ನೋಡಿ ಚೆಕ್ಸಲ್ಲಿ, ಅಲ್ಲಿ ಆ ಕಡೆ ಈ ಕಡೆ ನಾನು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟೋನ್ಗಳು ಸುತ್ತ ನಾನು ಶುಗರ್ ಬೀಡ್ಸ್ನ ಕೊಡ್ತಿದ್ದೀನಿ. ಎರಡೆರಡೆ ಹಾಕ್ಕೊಂಡು ಶುಗರ್ ಬೀಡ್ಸ್ಗಳನ್ನ ಲಾಕ್ ಮಾಡ್ತಾ ಹೋಗಬೇಕು. ನೋಡಿ, ಶುಗರ್ ಬೀಡ್ಸ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಬಿಗಿನರ್ಸ್ಗಳು ಇದನ್ನು ಕಲಿಯಬೇಕು ಅಂತ ಅಂದ್ಕೊಂಡಿರೋರು ತುಂಬ ಈಸಿಯಾಗಿ ಕಲಿಬೋದು, ಏನು ಕಷ್ಟ ಅನಿಸಲ್ಲ. ನೋಡ್ತಿದ್ರೆ ಕಷ್ಟ ಅನ್ನಿಸ್ತಿರುತ್ತೆ ಅಷ್ಟೇ. ನೀವು ಒಂದು ಚೈನ್ ಸ್ಟಿಚ್ ಹಾಕೋದು ಕಲಿಯೋದು, ಮತ್ತು ಈ ಶುಗರ್ ಬೀಡ್ಸು ಮತ್ತು ಬೀಡ್ಸ್ಗಳನ್ನ ಆ್ಯಡ್ ಮಾಡೋದು ಕಲ್ತ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಆರಿ ಡಿಸೈನ ಸಿಂಪಲ್ಲಾಗಿ ನಿಮಗೇ ಮನೇಲೆ ಕುತ್ಕೊಂಡು ಮಾಡ್ಕೋಬೋದು. ನೀವು ಹೊರಗಡೆ ಹೋಗಿ 3,000 4,000 ಈ ಥರ ದುಡ್ಡು ಕೊಡೋದಕ್ಕೆ ಬೇರೆಯವರಿಗೆ, ನೀವು ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪನೇ ಕಲ್ತ್ಕೊಂಡ್ರು ನೀವು ಈಸಿಯಾಗಿ ಗ್ರ್ಯಾಂಡಾಗಿರೋ ಡಿಸೈನ್ಗಳನ್ನೇ ಮಾಡ್ಕೋಬೋದು ನಿಮ್ಮ ಮನೇಲೆ ಇದ್ಕೊಂಡು. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಚೈನ್ ಸ್ಟಿಚ್ ಹಾಕೋದು ಹೇಗೆ ಮತ್ತು ಶುಗರ್ ಬೀಡ್ಸ್ಗಳನ್ನ ಹ್ಯಾಂಡ್ ಮಾಡೋದು ಹೇಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ತೋರಿಸ್ಬೇಕು ಅಂತಿದ್ದೀನಿ. ಮುಂದೆ ವಿಡಿಯೋಗಳಲ್ಲಿ ನಾನು ಇದನ್ನೆಲ್ಲ ತೋರಿಸ್ತೀನಿ ನಿಮಗೆ, ಸ್ಟಿಚ್ಗಳನ್ನ ಹೆಂಗೆ ಹಾಕೋದು, ಯಾವ ಥರ ಇಟ್ಕೊಳ್ಳೋದು ಕೆಳಗಡೆ ಎಲ್ಲ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಕಲಿಬೇಕು ಅಂತ ಆಸೆ ಇದ್ದರೆ ನೀವು ಈಸಿಯಾಗಿ ಡಿಸೈನ್ಗಳನ್ನ ಕಲ್ತ್ಕೋಬೋದು. ಹ್ಯಾರಿ ಡಿಸೈನ್ ಅಷ್ಟೇನು ತುಂಬ ಟಫ್ ಏನಿರಲ್ಲ, ಈಸಿಯಾಗೇ ಕಲ್ತ್ಕೋಬೋದು. ಅಂದರೆ ನಿಮಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸಾಕು. ನನಗೆ ಏನು ಹಾಕಿದ್ದೀನಿ ಶುಗರ್ ಬೀಡ್ಸು, ಅದನ್ನೇ ಎಲ್ಲ ಬೀಡ್ಸ್ಗಳಿಗೂ ಹಾಕೋಬೇಕು. ಮತ್ತು ಕೆಳಗಡೆ ಹಾಕಿದ್ದೀನಿ ನೋಡಿ ರೌಂಡ್ ಬೀಡ್ ರೌಂಡು ಸ್ಟೋನು, ಅದಕ್ಕೂ ಶುಗರ್ ಬೀಡ್ಸ್ನ ನಾನು ಹಾಕ್ತಾಯಿದ್ದೀನಿ. ಅದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಶುಗರ್ ಬೀಡ್ಸ್ ಹಾಕಿದ್ರೆ, ಅದಕ್ಕೂ ಹಾಕ್ತಿದ್ದೀನಿ ನೋಡಿ. ಲಾಕ್ ಮಾಡ್ಕೋಬೇಕು ಹಾಕ್ಕೊಂಡು. ನೀವು ಬಿಗಿನರ್ಸ್ ಆಗಿದ್ದರೆ ಒಂದು ಸರಿ ಇಲ್ಲಾಂದರೆ ಎರಡು ಸರಿ ಲಾಕ್ ಮಾಡಿ, ಯಾಕಂದರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಇನ್ನು ಲಾಕ್ ಮಾಡೋ ಸರಿಯಾಗಿ ಕಲ್ತಿರಲ್ಲ ಅಂದರೆ ಅದು ಬಿಚ್ಚೋಗ್ಬೋದು. ಒಂದು ಸರಿ ಇಲ್ಲಾಂದರೆ ಎರಡು ಸರಿ ಲಾಕ್ ಮಾಡ್ಕೊಳ್ಳಿ ಅದನ್ನ.
ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಿಮಗೆ ತುಂಬ ವೀಡಿಯೋಗಳನ್ನ ಹಾಕಬೇಕು ಅಂತ ಇದ್ದೀನಿ ನಾನು. ಇದು ಫಸ್ಟ್ನೇ ಮೊದಲನೇ ವೀಡಿಯೋ ನಂದು, ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಈ ಬ್ಲೌಸ್ ಮತ್ತು ಎಲ್ಲ ಥರದ ವೀಡಿಯೋಗಳನ್ನ ನಾನು ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ನೇ ವೀಡಿಯೋ ನಂದು, ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ. ಮತ್ತು ವೀಡಿಯೋ ಇಷ್ಟ ಆಗಿದ್ದರೆ, ಆರಿ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ವೀಡಿಯೋಗೆ. ನೋಡಿ, ಲಾಸ್ಟ್ ಫಿನಿಷಿಂಗ್ ಈ ಥರ ಬರುತ್ತೆ.